ಹೆಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಕಾಯಿ ಹಾಲಿನ ಪಾಯಸ ಮಾಡೋಣ ಬನ್ನಿ ಕಾಯಿ ಹಾಲು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೂರು ಸ್ಪೂನು ಪಪ್ಪು ತಗೊಂಡಿದ್ದೀನಿ ಒಂದು ಸ್ಪೂನು ಗಸಗಸೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ತಗೊಂಡು ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ಈ ಕಾಯಿ ಹಾಲಿನ ಪಾಯಸ ಹೋಳ್ಗೆ ಮತ್ತು ಒತ್ತು ಶಾವಿಗೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ಹಾಲು ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು ಗಸಗಸೆ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಬರೋಣ ಪೌಡ್ರ್ ಮಾಡ್ಕೊಂಡು ಈಗ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗುತ್ತೆ ಈಗ ರುಬ್ಬಿದ್ದಾಯ್ತು ಒಂದು ಕಡಾಯಿ ತಗೊಂಡು ಕಡಾಯಿಗೆ ಹಾಕೋತಾ ಇದ್ದೀನಿ ನಾವು ಒಗ್ಗರಣೆ ಏನೂ ಹಾಕೋಷ್ಟಿಲ್ಲ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಿಗೆ ಇರಬೇಕಾಗುತ್ತೆ ಈಗ ಸ್ಟವ್ ಹಚ್ಕೊಂಡು ನಾನು ಕಡಾಯಲ್ಲಿ ಹಾಕಿರೋಂಥ ಹಾಲನ್ನ ಕಾಯೋದಕ್ಕೆ ಇದ್ದೀನಿ ಈಗ ಬೆಲ್ಲ ಸೇರಿಸ್ಕೊಂಡೆ ಈ ಹಾಲಲ್ಲಿ ಬೇಳೆ ಹೋಳಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒತ್ತು ಶಾವಿಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕುದಿದಿ ಮೇಲೇ ಆಫ್ ಮಾಡ್ಕೋಬೇಕಾಗಿತ್ತು ಇನ್ನೇನು ಕುದ್ದಿದ್ದಾಗಿದೆ ಈಗ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್